ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಲಾಗಲ್ಲಿ ನಾನು ವರ್ಮಾಲಕ್ಷ್ಮಿ ಹಬ್ಬದ ಪ್ರಯುಕ್ತವಾಗಿ ವರಲಕ್ಷ್ಮಿಗೆ ಹೇಗೆ ಸೀರೆನ ಉಡಿಸೋದು ಅದು ಡಬಲ್ ಸೈಡ್ ಹೇಗೆ ಸೀರೆ ಉಡಿಸೋದು ಅಂತ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಹೊಸದಾಗಿ ನೋಡ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಸ್ ನಾನಿಲ್ಲಿ ನೀವು ನೋಡ್ತಾ ಇರ್ಬೋದು ಸೀರೆನ ನಾನೀಗೆ ನರಿಗೇನ ಮಾಡ್ಕೊತಾ ಇದ್ದೀನಿ ನಿಮಗೆ ಅನುಕೂಲ ಆಗುತ್ತೆ ಅಂದರೆ ಸೀರೆನ ನೀವು ಮಾಮೂಲಿ ಫುಲ್ಲು ನೆಲದಲ್ಲೇ ದೊಡ್ಡದಾಗಿ ಹಾಸ್ಬಿಟ್ಟು ಆ ಥರನೂ ಕೂಡ ನೀವು ಫೋಲ್ಡ್ ಮಾಡ್ಕೋಬೋದು ಬಟ್ ಹೀಗೆ ಸಿಂಪಲ್ಲಾಗಿ ನಾನು ತೋರಿಸ್ತಾ ಇದ್ದೀನಿ ಇದು ಕ್ವಿಕ್ಕಾಗಿ ಆಗೋಗುತ್ತೆ ಈಸಿಯಾಗಿ ಯಾವುದೇ ಥರ ಟೆನ್ಷನ್ ಇರೋದಿಲ್ಲ ಹೇಗಾಗುತ್ತೆ ಅನ್ನೋ ಒಂದು ಒಂದು ಆತಂಕ ಆತಂಕನೂ ಕೂಡ ಇರೋದಿಲ್ಲ ಅಂತ ಹೇಳ್ತೀನಿ ಯಾಕೆ ಅಂತ ಹೇಳಿದ್ರೆ ಇದು ನಾವು ನಾರ್ಮಲ್ ಆಗಿ ಹೇಗೆ ನರಿಗೆ ಮಾಡ್ತೀವಿ ಅದೇ ಥರ ನಾವು ಈ ಥರ ಫೋಲ್ಡ್ ಮಾಡ್ಕೋಬೇಕಾಗುತ್ತೆ ನಿಮಗೆ ಎಷ್ಟು ಪಿನ್ ಮಾಡೋದಕ್ಕೆ ಸೆರೆಗೆ ಬರುತ್ತಲ್ಲ ಅಷ್ಟನ್ನು ಬಿಟ್ಬಿಟ್ಟು ಅಂದರೆ ಕಾಲು ಭಾಗ ಬಿಟ್ಬಿಟ್ಟು ಇನ್ನು ಮುಕ್ಕಾಲು ಭಾಗ ನರಿಗೆ ಮಾಡ್ಕೋಬೇಕಾಗುತ್ತೆ ಹೀಗೆ ಮಾಡ್ಕೊಳ್ಳೋದ್ರಿಂದ ನಿಮಗೆ ಈಸಿ ಆಗುತ್ತೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ನಾವು ತೋರಿಸ್ತಾ ಇದ್ದೀವಿ ಸಿಕ್ಕಾ ಬಟ್ಟೆ ಹೇಳೋದಾದರೆ ಅದು ಒಂಥರ ಹೀಗೆ ನೀಟಾಗಿ ಪಿ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಯಾಕೆ ಅಂತ ಹೇಳೋದಾದರೆ ಈ ಥರ ಮಾಡಿಕೊಂಡ್ರೇ ಅದು ತುಂಬನೇ ಲುಕ್ಕಾಗಿ ಕಾಣಿಸೋದು ಮತ್ತು ಪರ್ಫೆಕ್ಟಾಗಿಯೂ ಕೂಡ ಬರುತ್ತೆ ಸೊ ಇದು ಇಂಪಾರ್ಟೆಂಟು ಸೊ ಅದಕ್ಕೋಸ್ಕರ ನೀವು ನಿಧಾನ ಫಸ್ಟ್ ಟೈಮ್ ಏನಾದರೂ ಸ್ಯಾರಿ ಉಡಿಸ್ತಾ ಇದ್ದರೆ ನಿಧಾನಕ್ಕೆ ಮಾಡ್ಕೊಳ್ಳಿ ನಾನು ಸ್ಪೆಷಲಾಗಿ ಈ ವಿಡಿಯೋ ತೋರಿಸ್ತಾ ಇರೋದು ಫಸ್ಟ್ ಟೈಮು ಯಾರು ಸ್ಯಾರಿನ ಡ್ರಾಪ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ ಅವರಿಗೆ ತುಂಬಾ ಈಸಿ ಆಗಲಿ ಅಂತ ಈ ವಿಡಿಯೋನ ಇದ್ದೀನಿ ಫಸ್ಟ್ ಟೈಮ್ ಟ್ರೈ ಮಾಡೋರಿಗೆ ಸಿಕ್ಕಾಪಟ್ಟೆ ಯೂಸ್ಫುಲ್ ಆಗುತ್ತೆ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಇರೋರಿಗೆ ಇನ್ನೂ ಡಿಫ್ರೆಂಟಾಗಿ ಸ್ಯಾರಿ ಉಡೋದಕ್ಕೆ ಬರುತ್ತೆ ಇಲ್ಲಿ ನಾನು ತೋರಿಸ್ತಾ ಇರೋದು ಫಸ್ಟ್ ಟೈಮು ಯಾರು ಸ್ಯಾರಿ ಉಡಿಸ್ತಾ ಇರ್ತಾರೆ ಅವರು ಡಬಲ್ ಸೈಡ್ ಹೇಗೆ ಮಾಡೋದು ಅಂತ ಅನ್ನೋದನ್ನು ಈಸಿಯಾಗಿ ಇಲ್ಲಿ ತೋರಿಸ್ತಾ ಇದ್ದೀನಿ ಸೊ ಇದು ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಸೊ ಅದಕ್ಕೋಸ್ಕರ ನಾವು ಇಲ್ಲಿ ನೆರಿಗೆ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಒನ್ ಬೈ ಒನ್ನು ನೀವು ತಗೊಂಡು ನೀಟಾಗಿ ಈ ಥರ ಮಾಡ್ತಾ ಹೋದರೆ ತುಂಬ ಫೈನಲ್ ಆಗಿ ಒಳ್ಳೆ ಫಿನಿಶ್ ಬರುತ್ತೆ ಅಂತಲೇ ಹೇಳ್ಬೋದು ಯಾಕೆಂದರೆ ಈ ಒಂದು ಅಂದರೆ ಸ್ಟೆಪ್ ಬೈ ಸ್ಟೆಪ್ ಅದು ನೆರಿಗೆ ಹತ್ರದಲ್ಲಿ ಅಥವಾ ನೀಟಾಗಿ ಸಮನಾಗಿ ಬಂದರೆ ಅದು ತುಂಬಾ ಲುಕ್ ಕಾಣುತ್ತೆ ಸೊ ಇಲ್ಲಿ ನಾನು ಕ್ಲಿಪ್ನ ಯೂಸ್ ಮಾಡಿಕೊಂಡು ಸಿಕ್ಯೂರ್ ಮಾಡಿದ್ದೀನಿ ಮಧ್ಯದೊಂದು ಕ್ಲಿಪ್ ಮಾಡಿ ಮಧ್ಯದಲ್ಲೂ ಕೂಡ ಒಂದು ಕ್ಲಿಪ್ ಹಾಕ್ಕೊಂಡಿದ್ದೀನಿ ಸೊ ನಾವು ಉಡಿಸ್ಬೇಕಾದ್ರೇ ತುಂಬಾ ಯೂಸ್ ಆಗುತ್ತೆ ನಾನು ಲಾಸ್ಟಿಗೆ ಇಲ್ಲಿ ಏನು ಬರುತ್ತೆ ಅದನ್ನು ಪಿನ್ನೆಲ್ಲ ಲಾಸ್ಟಿಗೆ ಮಾಡ್ಕೊತೀನಿ ನಿಮಗೆ ಅನುಕೂಲ ಆದರೆ ನೀವು ಮುಂಚೆನೇ ಬೇಕಾದರೆ ಪಿನ್ ಮಾಡ್ಕೋಬೋದು ಸೊ ಈ ಸ್ಯಾರಿ ಸಾಫ್ಟ್ ಸಾಫ್ಟಾಗಿದೆ ಉಡ್ಸೋದಿಕ್ಕೆ ತುಂಬ ಸಿಂಪಲ್ ಆಗಿತ್ತು ಸೊ ಅದಕ್ಕೋಸ್ಕರ ನಾನು ಸೀರೆ ವೇರ್ ಮಾಡಬೇಕಾದ್ರೆ ನಾವಿಲ್ಲಿ ಇಬ್ರು ಕೂಡ ಪಿನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ ಸೊ ಅದಕ್ಕೋಸ್ಕರನೇ ನೆಕ್ಸ್ಟು ಪಿನ್ ಮಾಡೋಣ ಅಂತ ನಾವು ಅದನ್ನು ಮತ್ತೆ ಕಂಟಿನ್ಯೂ ಮಾಡ್ತಾ ಬರ್ತಿದ್ದೀವಿ ಸೊ ನೀವು ಈಗ ನೋಡ್ತಾ ಇರ್ಬೋದು ನಾನಿಲ್ಲಿ ಈ ಥರ ಅರೇಂಜ್ ಮಾಡ್ಕೊಂಡಿದ್ದೀನಿ ನಿಮಗೆ ಸಿಂಪಲ್ಲಾಗಿ ತೋರಿಸ್ತಾ ಇರೋದ್ರಿಂದ ಈ ಥರ ಒಂದು ಸೆಟ್ ಮಾಡ್ಕೊಂಡಿದ್ದೀನಿ ಸೊ ನಾರ್ಮಲ್ ಆಗಿ ಹಬ್ಬದಲ್ಲಿ ನಾವು ಡಿಫ್ರೆಂಟಾಗಿ ಮಾಡ್ತೀವಿ ಅದೊಂದು ವಾಡಿಕೆನೇ ಹೌದು ಸೊ ನಾನಿಲ್ಲಿ ಆ ರೀತಿ ಮಾಡ್ತಾ ಇಲ್ಲ ವೀಡಿಯೋ ಪರ್ಪಸ್ ಇರೋದರಿಂದ ನಾನು ಈ ಥರ ಮಾಡ್ಕೊಂಡಿದ್ದೀನಿ ಸೊ ನಾನಿಲ್ಲಿ ಹಕ್ಕಿನ ಇಡ್ತಾಯಿದ್ದೀನಿ ನನಗೆ ಈ ಥರ ಒಂದು ಬಿಂದ್ಗೆ ಈ ಥರ ಒಂದು ಕೋಲನ್ನ ಕಟ್ಟಿದ್ದೀನಿ ಅಂತಲೇ ಹೇಳ್ಬೋದು ಸೊ ನೀವು ಡಬಲ್ ಸೈಡು ವೇರ್ ಮಾಡಬೇಕಾದ್ರೆ ಸ್ಯಾರಿನ ಹೇಗೆ ಮಾಡಬೇಕು ಅಂತ ಹೇಳಿದರೆ ನೀವು ನೋಡ್ತಾ ಇದ್ದೀರಲ್ಲ ಹೀಗೆ ಕಾಲು ಭಾಗನ ಅಷ್ಟೇ ಲೆಫ್ಟ್ ಸೈಡು ನುರಿಗೇನ ಉಳಿಸ್ಕೊಂಡು ಇನ್ನು ರೈಟ್ ಸೈಡ್ ಭಾಗ ಏನು ಬರುತ್ತೆ ಅದನ್ನು ಸು ಫುಲ್ಲು ಲೆಂತಿಯಾಗಿ ತೊಗೋಬೇಕಾಗುತ್ತೆ ಸೊ ಹೀಗೆ ಅದನ್ನು ಸೆಕ್ಯೂರ್ ಮಾಡೋದಕ್ಕೆ ನಾನು ಈ ದಾರದಿಂದ ಸಹಾಯದಿಂದ ಎರಡು ರೌಂಡ್ ತೊಗೊಂಡು ಸೆಕ್ಯೂರ್ ಮಾಡ್ತಾ ನಿಮಗೆ ಈ ಥರ ಮಾಡ್ಕೊಳ್ಳಿ ಇನ್ನೂ ಪರ್ಫೆಕ್ಟಾಗಿ ಬೇಕು ಅಂತಂದರೆ ಅಲ್ಲಿ ಪಿನ್ ಬೇಕಾದ್ರೂ ಬೇಕಾದರೆ ಹಾಕಬೋದು ಮತ್ತು ಇಲ್ಲಿ ಇಂಪಾರ್ಟೆಂಟ್ ಏನು ಅಂತ ಹೇಳೋದಾದರೆ ನೀವು ಲೆಫ್ಟ್ ಸೈಡು ಮತ್ತು ರೈಟ್ ಸೈಡು ನರಿಗೆನ ನೀಟಾಗಿ ಫೋಲ್ಡ್ ಮಾಡ್ತಾ ಬನ್ನಿ ಲೆಫ್ಟು ಮತ್ತು ರೈಟ್ ಸೈಡು ಸೊ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು ನಿಮ್ಗೇನಾದ್ರೂ ಇನ್ನೂ ಒಂಥರ ಡೌಟ್ ಏನಾದ್ರೂ ಇದ್ದರೆ ನೀವು ಇಲ್ಲಿ ಪಿನ್ಗಳ ಸಹಾಯದಿಂದ ಗುಂಡ್ ಪೆನ್ ಯೂಸ್ ಮಾಡಿಕೊಂಡು ಸಿಕ್ ಸೆಕ್ಯೂರ್ ಮಾಡ್ತಾ ಹೋಗ್ಬೋದು ಸೊ ನಾನಿಲ್ಲಿ ರೈಟ್ ಸೈಡ್ ಏನು ಲೆಂತಿ ಆಗಿಬಿಟ್ಟಿರೋಂತಹ ಒಂದು ಸೀರೆ ನರಿಗೆಗಳಿತ್ತು ಅದನ್ನು ಈ ಥರ ನೀಟಾಗಿ ಸ್ಟ್ರೈಟಾಗಿ ಮತ್ತು ಸ್ಟೆಪ್ ಪಕ್ಕ ಪಕ್ಕ ನೀಟಾಗಿ ಬರೋ ಥರ ನಾವಿಲ್ಲಿ ಸೆಟ್ ಮಾಡ್ಕೊತಾ ಇದೀವಿ ಇದು ತುಂಬಾ ಇಂಪಾರ್ಟೆಂಟು ಒಳ್ಳೆ ಲುಕ್ ಕಾಣಿಸೋದಿಕ್ಕೆ ಸೊ ಅದಕ್ಕೋಸ್ಕರ ಈ ಥರ ನೀಟಾಗಿ ನೆರಿಗೆನ ಮತ್ತು ಇಬ್ರು ಈ ಥರ ಸೆಟ್ ಮಾಡ್ಕೊಂಡಿದ್ದೀವಿ ಮಾಡ್ಕೋತಾ ಇದೀವಿ ಸೊ ಇದಾದ ನಂತರ ನೀವು ಲೆಫ್ಟ್ ಸೈಡ್ ಲೆಫ್ಟ್ ಸೈಡಲ್ಲಿ ಏನಿದೆ ಚಿಕ್ಕದಾಗಿರುವಂತಹ ಏನೋ ಒಂದು ನರಿಗೆ ಇತ್ತು ಅದನ್ನು ಲೆಫ್ಟ್ ಸೈಡು ಮತ್ತು ರೈಟ್ ಸೈಡು ಎರಡು ಸೈಡನ್ನು ಮಾಡ್ಕೋಬೇಕಾಗುತ್ತೆ ನೀಟಾಗಿ ಮಾಡಿ ಸೊ ಇದು ತುಂಬಾನೇ ಈಸಿಯಾಗಿ ಹೋಗುತ್ತೆ ಫಸ್ಟ್ ಟೈಮ್ ಕೂಡ ನೀವು ಉಡ್ಸೋದಾದರೆ ಈ ಥರ ಡಬಲ್ ಸೈಡನ್ನು ಕೂಡ ನೀವು ಟ್ರೈ ಮಾಡ್ಬೋದು ಸೊ ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇದ್ರೆ ಸಿಕ್ಕಾಪಟ್ಟೆ ಆಗುತ್ತೆ ಹೋಗ್ತಾ ಹೋಗ್ತಾ ಎಲ್ಲರಿಗೂ ಎಕ್ಸ್ಪೀರಿಯನ್ಸ್ ಆಗುತ್ತೆ ಸೊ ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ಈ ಥರ ಮಾಡಿ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಹಬ್ಬದ ದಿನ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಇಲ್ಲಿ ಸ್ಯಾರಿ ಸಾಫ್ಟ್ ಆಗಿತ್ತು ಸೊ ಇಲ್ಲೇ ಪಿನ್ ಮಾಡ್ಕೊತಾ ಇದ್ದೀವಿ ನಿಮಗೆ ಇನ್ನೂ ಟೈಮ್ ಇಲ್ಲ ಒಂದೇ ವಾರದ ಮುಂಚೆ ಅಥವಾ ಒಂದು ಮೂರು ದಿನ ಮುಂಚೆ ನೀವೇನಾದ್ರೂ ಈ ಥರ ರೆಡಿ ಮಾಡ್ಕೊತಿದ್ದೀನಿ ಈ ಸಿಲ್ಕ್ ಸ್ಯಾರಿಗೆ ಅಂತ ಹೇಳೋದಾದ್ರೆ ನೀವು ನೀವೇ ಪಿನ್ನ ಅದ್ರ ಜೊತೆಗೇನೆ ಇದೇ ಥರ ರೆಡಿ ಮಾಡಿ ಇಟ್ಕೋಬೋದು ಸೊ ಇದಕ್ಕೆ ಕನ್ಫ್ಯೂಸ್ ಆಗೋದಿಲ್ಲ ಈ ಕೆಲವು ಸಲ ಏನಾಗುತ್ತೆ ಅಂದರೆ ನಮಗೆ ಲೆಫ್ಟ್ ಸೈಡ್ ತೊಗೋಬೇಕಾ ರೈಟ್ ಸೈಡ್ ತೊಗೋಬೇಕಾ ಅಥವಾ ಉಲ್ಟ ತೊಗೋಬೇಕಾ ಹೆಂಗೆ ನರಿಗೆ ಮಾಡೋದು ಪಿನ್ ಮಾಡೋದು ಇದೆಲ್ಲ ಸಿಕ್ಕಾಬಿಟ್ಟು ಕನ್ಫ್ಯೂಸ್ ಆಗುತ್ತೆ ಸೊ ನಾನು ಆವಾಗಲೇ ಫಸ್ಟ್ ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ನಾವು ನಿಂತ್ಕೊಂಡು ಏನು ನರಿಗೆ ಮಾಡಿದ್ವಿ ಅದೇ ಥರ ಮಾಡಿ ಮಿಕ್ಕಂಥ ಕಾಲು ಭಾಗ ಏನು ಕಂಟಿನ್ಯೂ ಆಗುತ್ತೆ ಅದನ್ನು ಪಿನ್ನನ್ನು ಈಗ ನಾರ್ಮಲ್ ಆಗಿ ನಾವು ಯಾವ ಥರ ಸ್ಯಾರಿ ವೇರ್ ಮಾಡ್ತೀವಿ ಅದೇ ಥರನೇ ಇಲ್ಲಿ ಪಿನ್ ಮಾಡಿಕೊಂಡ್ರೆ ಆಯಿತು ಸೊ ಇಲ್ಲಿ ಆ ಥರ ನಮಗೆ ಕಷ್ಟ ಏನೂ ಆಗೋದಿಲ್ಲ ಮತ್ತು ಚೆನ್ನಾಗಿ ಬರೋದಿಲ್ಲ ಅಂತ ಏನು ಆ ಥರ ಆತಂಕ ಏನು ಅನಿಸೋದಿಲ್ಲ ಸೊ ಅದಕ್ಕೋಸ್ಕರ ನಾವಿಲ್ಲಿ ಈಸಿಯಾಗಿ ನಾನಿವತ್ತು ತೋರಿಸ್ತಾ ಇರೋದು ಸೊ ಫಸ್ಟ್ ಟೈಮ್ ವೆ ಟ್ರೈ ಮಾಡಿದ್ರೂ ತುಂಬಾ ಚೆನ್ನಾಗಿ ಬರುತ್ತೆ ಸೊ ನೋಡ್ತಾ ಇರ್ಬೋದು ನಿಮಗೆ ಇಲ್ಲಿ ಯಾವ ಥರ ಬೇಕಾದ್ರೂ ನೀವು ಇಲ್ಲಿ ಮಾಡ್ಕೋಬೋದು ಅಂತಲೇ ಹೇಳ್ತೀನಿ ಮಾಮೂಲಿ ಸೆರಗ್ನ ನೀವು ಯಾವ ಥರ ಬೇಕಾದ್ರೂ ನಿಮಗೆ ಇಷ್ಟ ಆಗೋ ಥರ ಮಾಡ್ಕೋಬೋದು ಅಂದರೆ ಇಲ್ಲಿ ಏನಂತ ಹೇಳಿದ್ರೆ ನಾನು ಅವಾಗಲೇ ಹೇಳ್ದಂಗೆ ನೆರಿಗೆಗಳು ತುಂಬ ಚೆನ್ನಾಗಿ ಕಾಣಿಸ್ಬೇಕು ಅಂತ ಹೇಳೋದಾದರೆ ಫಸ್ಟು ಅದನ್ನು ಸೆಟ್ ಮಾಡಿಕೊಂಡು ಆದಮೇಲೆ ನಿಮ್ಮ ಗುಂಡ್ಪಿನ ಸಹಾಯದಿಂದ ಈಗ ಮಾಡಿಕೊಂಡೆ ನೆಕ್ಸ್ಟ್ ಇಲ್ಲಿ ನಾನು ಕೈ ಕಾಲನ್ನ ಯೂಸ್ ಮಾಡ್ತಾ ಇದ್ದೀನಿ ಸೊ ಅದನ್ನು ಅಷ್ಟೇ ನಮಗೆ ಏನು ಬ್ಲೌಸ್ ಪೀಸ್ ಬರುತ್ತೆ ಅದನ್ನು ಫೋಲ್ಡ್ ಮಾಡಿಕೊಂಡು ಹೀಗೆ ನಮ್ಮ ಕೈ ಕೈ ಕಾಲುಗಳಿಗೆ ಏನಿರುತ್ತೆ ಅದಕ್ಕೆ ಗುಂಡ್ಪಿನಿಂದ ಸೆಕ್ಯೂರ್ ಮಾಡ್ತಾ ಇದ್ದೀನಿ ಮತ್ತೊಂದು ಬದಿನಲ್ಲೂ ಅಷ್ಟೇ ಮತ್ತು ಆ್ಯಂಡನ್ನ ಯೂಸ್ ಮಾಡಿಕೊಂಡು ಹೀಗೆ ಫೋಲ್ಡ್ ಮಾಡ್ತಾ ಇದ್ದೀನಿ ಫೋಲ್ಡ್ ಮಾಡಿಬಿಟ್ಟು ಪಿನ್ ಯೂಸ್ ಮಾಡಿ ತುಂಬ ಎಲ್ಪ್ ಆಗುತ್ತೆ ಹಾಗೆಯೇ ಈಗ ಚುಚ್ಚಿದ್ರೆ ನೀಟಾಗಿ ಅದು ಟೈಟಾಗಿ ಕೂಡ ಕೂರುತ್ತೆ ಫಸ್ಟು ಇಲ್ಲೇನು ಮಾಡ್ತಾ ಇದ್ದೀನಿ ನಾನು ಆಲ್ರೆಡಿ ಕೈಯ ಹಾಕ್ಕೊಂಡಿದ್ದೀನಿ ಕೈನ ಲಾಸ್ಟಿಗೆ ಸೆಟ್ ಮಾಡ್ಕೊಳ್ಳಿ ಅದಕ್ಕಿಂತ ಮುಂಚೆ ಕಾಲನ್ನು ನೀವು ಈ ಥರ ನಿಮಗೆ ಯಾವ ಆಸನದಲ್ಲೇ ಬೇಕೋ ಅಮ್ಮನವರು ಆ ಆಸನದಲ್ಲಿ ನೀವು ಕೂರಿಸ್ಕೋಬೋದು ಮತ್ತು ಇಲ್ಲಿ ಎಲ್ ಶೇಪ್ ಮಾಡ್ಕೋಬೇಕಾಗುತ್ತೆ ನೀವು ಹೊಸ್ದಾಗೇನಾದ್ರೂ ಕೈ ಕಾಲು ತಗೊಂಡಿದ್ರೆ ಸೊ ನೆಕ್ಸ್ಟ್ ನೀವು ಏನು ನಿಮ್ಗೆ ಯಾವ್ಯಾವ ಥರ ಡೆಕೋರೇಷನ್ ಬೇಕು ಅಥವಾ ಆ ಥರ ನೀವು ಯಾವ್ಯಾವ ಥರ ಜ್ಯುವೆಲ್ಲರೀಸ್ ಇದೆ ನಿಮ್ಮ ಹತ್ರ ಅದು ನಿಮ್ಮ ಅನುಕೂಲ ಸೊ ಆ ಥರ ನೀವು ಇಲ್ಲಿ ಮಾಡ್ಕೋಬೋದು ನಾನಿಲ್ಲಿ ಈ ಥರ ಮಾಡ್ತಾ ಇದ್ದೀನಿ ಸಿಂಪಲ್ಲಾಗಿ ಸೊ ಇದು ಕ್ವಿಕ್ಕಾಗಿ ಆಗೋಗುತ್ತೆ ಅಂತಲೇ ಹೇಳ್ಬೋದು ಫಸ್ಟ್ ಟೈಮ್ ಟ್ರೈ ಮಾಡಿದ್ರು ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿ ಬರುತ್ತೆ ಸೊ ನೀವು ಇನ್ನೂ ಬಿಂದಿಗೆಗಳನ್ನ ಡಬಲ್ ಸೈಡ್ ಕೂರಿಸಿದ್ರೆ ಇನ್ನೂ ಹೈಟಾಗಿ ಚೆನ್ನಾಗಿ ಕಾಣಿಸುತ್ತೆ ನಾನಿಲ್ಲಿ ಸಿಂಗಲ್ ಯೂಸ್ ಮಾಡಿದ್ದೀನಿ